ಡಿಎಸ್ಪಿ ಪವರ್ ಪಾನ್ ಮಸಾಲ ಪವರ್ಫುಲ್ ಜನರಿಗೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಜಿಲ್ಲಾಧಿಕಾರಿಗಳ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ಬೆಳಗೂರಿನ ಪೊನ್ನಂಬಿಕಾ ಪ್ರೌಢಶಾಲೆ, ಎಸ್ಡಿಬಿ ಪ್ರೌಢಶಾಲೆ, ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ವಾರಿದಿ ಶಾಲೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆಯಲಿರುವ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ 23-24 ಶಾಲಾ ಮಕ್ಕಳ ಸಾಂಸ್ಕೃತಿಕ ಸ್ಪರ್ಧೆಗಳ ಈ ಒಂದು ಕಾರ್ಯಕ್ರಮ ಬೆಳಗೂರಿನ ಈ ಸಂಸ್ಥೆಯ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ತುಂಬ ಸಂತೋಷ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ವಿಜಯ ಮಾರುತಿ ಸರ್ವಪೂಜ್ಯದ ಪಾದಕಮಲ ನಮಸ್ಕರಿಸಿ, ಬಹುಶಃ ಇವತ್ತು ಮೈಸೂರಿನವ್ರು ಹೇಳಿದ 12-13 ಸಾಲಿನಿಂದ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಏರ್ಪಾಟಾಗಿ ನಡೀತಾ ಇದೆ ಅಂತೇಳಿ, ಅದರಿಂದ ಇಲ್ಲಿವರೆಗೆ ನಿಂತಿಲ್ಲ, ನಡೀತಾ ಇದೆ ಪ್ರತಿ ವರ್ಷವೂ ಕೂಡ ಅಂತೇಳಿ. ಈ ವರ್ಷ ಈ ಪ್ರತಿಭಾ ಕಾರಂಜಿಗೆ ಬಂದಿರತಕ್ಕಂಥ ನಮ್ಮ ಮಕ್ಕಳು ಶಾಲಾ ಶಿಕ್ಷಕರ ಸಹಯೋಗದೊಂದಿಗೆ ಬಹಳಷ್ಟು ಪ್ರತಿಭೆಗಳು ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಿ ಇವತ್ತಲ್ಲಿ ಪ್ರದರ್ಶನ ನೀಡಲಿಕ್ಕೆ ಬಂದಿದ್ದಾರೆ. ಇವೆಲ್ಲವನ್ನು ಕೂಡ ನೋಡಲಿಕ್ಕೆ ನಮ್ಮ ಪೋಷಕರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ನಮ್ಮ ಮಕ್ಕಳು ಇಷ್ಟೊತ್ತಿಗೆ ಕಲೆಯ ಪ್ರದರ್ಶನವನ್ನು ನೀಡ್ತಾರೆ, ನೀಡ್ತಕ್ಕಂಥ ಕಲೆಯನ್ನು ಎಷ್ಟೊತ್ತಿಗೆ ಸವಿತೀವಿ ನಾವು ಅಂತೇಳಿ ಬಹಳಷ್ಟು ಕಾಯ್ತಾ ಇದ್ದಾರೆ. ಬಹುಶಃ ಇಲ್ಲಿ ನಮ್ಮ ಕಲಾ ಪ್ರದರ್ಶನಕ್ಕೆ ಬಂದಿರತಕ್ಕಂಥ ನಮ್ಮ ಮಕ್ಕಳ ವೇಷಭೂಷಣಗಳನ್ನ ನೋಡಿದ್ರೆ ಸಂಜೆವರೆಗೂ ನಾವು ಇಲ್ಲಿತ್ತು ಯಾವ ರೀತಿ ಕಾರ್ಯಕ್ರಮ ನೆರವೇರಿಸಿಕೊಡ್ತಾರೆ ಅಂತಕ್ಕಂಥ ಒಂದು ಕುತೂಹಲ ನಮ್ಮಲ್ಲೂ ಕೂಡ ಮೂಡ್ತಾ ಇದೆ. ಅನಿವಾರ್ಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕರ ಸಭೆ ಇದೆ, ಅದು ಮುಗಿದ ನಂತರ ಮೊದಲ ಮೇಲ್ಗಡೆ ಚೀಫ್ ಇಂಜಿನಿಯರ್ ಸಭೆ ಇದೆ, ಆ ಸಭೆ ಮುಗಿದ ನಂತರ ಬೆಸ್ಕಾಂ ಇಲಾಖೆ ಚೀಫ್ ಇಂಜಿನಿಯರ್ ಸಭೆ ಇದೆ. ಈ ರೀತಿ ಹಲವಾರು ಸಭೆಗಳಲ್ಲಿ ನಾವು ಭಾಗಿಯಾಗಬೇಕಾಗಿರೋದ್ರಿಂದ ಇಲ್ಲಿ ನಾವು ನಿರ್ಗಮಿಸಬೇಕಾಗಿದೆ. ಯಾವುದರಿಂದ ನಮಗೆ ಜ್ಞಾನ ಪ್ರಾಪ್ತಿ ಆಗುತ್ತೆ, ಯಾವುದರಿಂದ ನಮಗೆ ಸಂಸ್ಕಾರ ಬರುತ್ತೆ, ಯಾವುದರಿಂದ ನಮಗೆ ವಿವೇಕ ಬರುತ್ತೆ, ಅದನ್ನ ವಿದ್ಯೆ ಅಂತ ಹೇಳಿ ಗುರುತಿಸಿದರು. ನಮ್ಮ ಪ್ರಾಚೀನರೆಲ್ಲರ ಅಭಿಮತವೂ ಇಷ್ಟೇ.
ಸರ್ವರಿಗೂ ಕೂಡ ವಿದ್ಯಾರ್ಥನೆಯಲ್ಲಿ ಸಮಾನವಾದಂತಹ ಒಂದು ಅವಕಾಶ ಸಿಗಬೇಕು. ಯಾರೂ ಕೂಡ ಜ್ಞಾನಾರ್ಜನೆಗಾಗಿ ಹಿಂದಕ್ಕೆ ಸರಿಬಾರದು ಅನ್ನುವಂತಹ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಅನೇಕ ಕಾರ್ಯಗಳಲ್ಲಿ ನಮ್ಮ ಹಿಂದಿನವರು ಪ್ರವೃತ್ತರಾಗಿ ಈ ಸಮಾಜವನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಅದರಂತೆ ನಮ್ಮ ಬೆರಗೂರಿನ ಶ್ರೀಮತಿ ಶ್ರೀ ಗಂಗಮ್ಮ ಭೀಮೋದಪ್ಪ ಪ್ರೌಢಶಾಲೆಯ ಹಾಗೂ ಅನೇಕ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಮತ್ತು ನಮ್ಮ ತಾಲೂಕು ಶಿಕ್ಷಣಾಧಿಕಾರಿಗಳ ಕಚೇರಿಯ ವತಿಯಿಂದ ಒಂದು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಎಂಬತಕ್ಕಂತಹ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದ್ದಾರೆ. ನಮ್ಮ ಭಾರತೀಯರಲ್ಲೇ ವಿದ್ಯೆ ಅಂತ ಹೇಳಿದರೆ ನಾವು ಬರೀ ಓದೋದು ಅಥವಾ ಬರೆಯುವುದು ಇಷ್ಟಕ್ಕೆ ಮಾತ್ರ ಸೀಮಿತವಾಗಿ ನಾವ್ಯಾರೂ ಇಟ್ಕೊಂಡಿಲ್ಲ. ನಮ್ಮ ನಮ್ಮಲ್ಲಿರ್ತಕ್ಕಂತಹ ಅನೇಕ ಕಲೆಗಳನ್ನು ಮತ್ತು ವಿಶೇಷವಾದಂತಹ ನೈಪುಣ್ಯಗಳನ್ನು ಕೂಡ ಗುರುತು ಮಾಡಿ ರಾಷ್ಟ್ರದ ಮಟ್ಟಕ್ಕೆ ಇಂತಹ ಸಾಧಕರನ್ನು ಕೊಂಡೊಯ್ಯಬೇಕು ಅನ್ನುವಂತಹ ಉದ್ದೇಶವಾಗಿ ಕಾರ್ಯಕ್ರಮ ನಿಜವಾಗಲೂ ಅರ್ಥಪೂರ್ಣವಾಗಿದೆ. ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅತ್ಯಂತ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜಯಶಾಲಿಗಳಾಗಬೇಕು, ನಮ್ಮ ನಮ್ಮ ಸಾಧನೆಯನ್ನು ತೋರಿಸ್ಬೇಕು ಅಂತ ಹೇಳಿ ಕಾತುರದಿಂದ ಕಾಯ್ತಾ ಇದ್ದೀನಿ. ಇಂತಹ ಅನೇಕ ಕಾರ್ಯಕ್ರಮಗಳು ನಮ್ಮ ಸಮಾಜದಲ್ಲಿ ನಡೀಬೇಕು. ಹಿಂದೆ ನಮ್ಮ ಇದೇ ಕನ್ನಡ ನಾಡಿನಲ್ಲಿ ಹಕ್ಕಬುಕ್ಕರು ಅಂತ ಹೇಳಿ ಇಬ್ಬರಿದ್ರು. ಅವರಿಬ್ಬರಿಗೆ ನಮ್ಮ ಶೃಂಗೇರಿಯ ಜಗದ್ಗುರುಗಳಾದ ವಿದ್ಯಾರಣ್ಯರು ನಿಮ್ಮಲ್ಲಿ ರಾಷ್ಟ್ರವನ್ನು ಕಟ್ಟುವಂತಹ ಅದನ್ನು ನಡೆಸುವಂತಹ ಸಾಮರ್ಥ್ಯ ಇದೆ, ಅದು ನನಗೆ ಗೋಚರವಾಗ್ತಾ ಇದೆ. ನೀವು ಬನ್ನಿ, ನಿಮಗೆ ವಿಶೇಷವಾದಂತಹ ಸನ್ಮಾರ್ಗವನ್ನು ನಾನು ತೋರಿಸ್ತೀನಿ ಅಂತ ಹೇಳಿ ಅವರು ಅವರನ್ನು ಗುರುತಿಸಿ ಅವರ ಮುಖೇನ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಕನ್ನಡದ ಜ್ಯೋತಿಯನ್ನು ಭಾರತದ ರಾಷ್ಟ್ರಾಭಿಮಾನವನ್ನು ಅವರು ಬೆಳಗಿದರು. ಹೀಗೆ ಗುರು ಇಲ್ಲದೆ ನಮಗೆ ಯಾಕೂ ಕೂಡ ಗತಿ ಇಲ್ಲ. ನಮ್ಮ ಶೈಶವಾವಸ್ಥೆಯಿಂದ ಹಿಡಿದು ಮರಣಾವಸ್ಥೆಯ ತನಕವೂ ಕೂಡ ವಿದ್ಯಾರ್ಜನೆ ನಿಲ್ಲುವುದಿಲ್ಲ. ಅದು ಯಾವತ್ತೂ ಶಾಶ್ವತವಾದ್ದು, ನಿರಂತರವಾದ್ದು. ಅದರಲ್ಲೂ ಕೂಡ ಈ ಬಾಲ್ಯಾವಸ್ಥೆ ಅಥವಾ ಶೈಶವಾವಸ್ಥೆಯ ನಂತರದ ಯೌವನ ಅಂತೇಳಿ ಏನಿದೆಯೋ ಇದನ್ನು ನಾವು ಬೇರೆ ಬೇರೆ ಸಮಯಗಳನ್ನು ವ್ಯರ್ಥ ಮಾಡದೆ ನಮ್ಮ ಮೌಲ್ಯಯುಗವಾದಂತಹ ಸಂಸ್ಕಾರಕ್ಕಾಗಿ ಶ್ರದ್ಧೆಯಿಂದ ವಿದ್ಯಾಭ್ಯಾಸವನ್ನು ಹಾಗೂ ತತ್ಸಂಬಂಧವಾದಂತಹ ಪ್ರವೃತ್ತಿಗಳನ್ನು ಅಭ್ಯಾಸ ಮಾಡಿದರೆ ಎಲ್ಲರೂ ಕೂಡ ನಮ್ಮ ಭಾರತ ರಾಷ್ಟ್ರದ ಉಜ್ವಲ ಭವಿಷ್ಯಕ್ಕಾಗಿ ಮುಂದೆ ತಯಾರಾಗ್ತಾ ಇರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು. ಹಾಗಾಗಿ ನೀವು ರಾಷ್ಟ್ರಕ್ಕಾಗಿ ನಿಮ್ಮ ಶ್ರಮವನ್ನು ಹಾಕಬೇಕು. ಯಾವ ದೇಶದಲ್ಲಿ ಯಾವ ರಾಷ್ಟ್ರದಲ್ಲಿ ವಿದ್ಯಾಭ್ಯಾಸವು ಚೆನ್ನಾಗಿ ನಡೆಯುತ್ತೋ ಅದು ಸಂಪತ್ಭರಿತವಾಗಿರುತ್ತೆ. Oh!
ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.